ಹಾಯ್ ಹಲೋ ನಮಸ್ಕಾರ ಹಿಂದಿನಂತೆ ಹಿಂದೂ ನಾನು ನಿಮ್ಮ ಮುಂದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೆಸ್ಟಲ್ಲಿ ಬೆಸ್ಟ್ ಆಗಿರೋ ಒಂದು ಅಪ್ಲಿಕೇಶನ್ನ ರಿವ್ಯೂ ಮಾಡ್ತಾಯಿದ್ದೀನಿ ಈ ಅಪ್ಲಿಕೇಶನ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನೀವು ಮಾಡಬೇಕಾದ್ರೂ ಇನ್ನೊಂದು ಕೆಲಸ ಇದೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ಲೈಕನ್ ಕೂಡ ಟಿಪ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಮುಂಚೆ ಸಿಗ್ತಾ ಇರುತ್ತೆ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಎಮ್ ಆರ್ ಅಂತ ಸೊ ಇದೇನಪ್ಪ ಅಂತಂದರೆ ರೀಚಾರ್ಜ್ ಅಪ್ಲಿಕೇಶನ್ ಆಗಿರುವಂಥದ್ದು ಈ ಅಪ್ಲಿಕೇಶನ್ನು ನೀವು ಯೂಸ್ ಮಾಡೋದು ತುಂಬ 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 ಯೂಸ್ಫುಲ್ಲಾಗಿರುತ್ತೆ ತುಂಬ ಆಗು ಕೂಡ ಇರುತ್ತೆ ಯಾಕಪ್ಪ ಅಂತಂದರೆ ಈ ಅಪ್ಲಿಕೇಶನ್ ನಾನು ರಿವ್ಯೂ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದರೆ ಈ ಲಾಕ್ಡೌನ್ ಇತ್ತೀಚೆಗೆ ಲಾಕ್ಡೌನ್ ಏನಾಯಿತು ಆವಾಗ್ಲಿಂದ ಎಲ್ಲೂ ಕೂಡ ಮಾರ್ಕೆಟಿಗೆ ವಿಸಿಟ್ ಮಾಡ್ತಾ ಇಲ್ಲ ನಾವು ಫೋನ್ಪೇ ಗೂಗಲ್ ಪೇಲಿ ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತಂದರೆ ಅಲ್ಲೂ ಕೂಡ ಫ್ರೀಯಾಗಿ ಕಸ್ಟಮರ್ಗ ನಾವೇ ಫ್ರೀಯಾಗಿ ಮೈ ನಮ್ಮ ಕೈಯಿಂದಲೇ ಅಮೌಂಟು ರೀಚಾರ್ಜ್ ಮಾಡೋರು ಕೂಡ ನಮ್ಮ ಕೈಯಿಂದಲೇ ಅಮೌಂಟ್ ಹೋಯ್ತಿದೆ ಯಾಕಪ್ಪ ಅಂತಂದರೆ ರೀಚಾರ್ಜ್ ಮಾಡ್ರೆ ನಮ್ಮ ಕಡೆಯಿಂದಲೇ ಅಮೌಂಟು ಎಷ್ಟು ಕಟ್ಟಾಯ್ತಿದೆ ಸೊ ಈ ಕಾರಣ ರೀಚಾರ್ಜ್ ತುಂಬ ಅಂಗಡಿಗಳಲ್ಲಿ ರೀಚಾರ್ಜ್ ಆಗಿರ್ಬೋದು ಎಲ್ಲ ಸ್ಟಾಪ್ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನಾನು ಈ ಅಪ್ಲಿಕೇಶನ್ನ ರಿವ್ಯೂ ಮಾಡ್ತಾ ಇರೋದು ಈ ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ನಿಮಗೆ ಕಮಿಷನಿಗೆ ಕಮಿಷನು ಸಿಗುತ್ತೆ ನೀವು ಅಮೌಂಟ್ ಏನು ಮಾಡ ಹಾಕಿರ್ತೀರಿ ಅದಕ್ಕೂ ಸೇಫ್ಟಿಯನ್ನು ಸೆಕ್ಯೂರ್ ಆಗಿರುತ್ತೆ ಅಪ್ಲಿಕೇಶನ್ ಯಾಕಪ್ಪ ಇಷ್ಟೊಂದು ನಾನು ಫೋಕಸ್ ಮಾಡಿ ಹೇಳ್ತೀನಿ ಅಂತಂದರೆ ಇದು ಬೆಂಗಳೂರು ಅಪ್ಲಿಕೇಶನ್ ಇದು ಕರ್ನಾಟಕದವ್ರದೇ ಇದು ಬೇರೆ ಬೇರೆ ಸ್ಟೇಟ್ದಲ್ಲ ಈ ಅಪ್ಲಿಕೇಶನು ಬೇರೆ ಸ್ಟೇಟ ಆಯಿತು ಅಂತ ಏನೋ ಪ್ರಾಬ್ಲಮ್ ಇತ್ತು ಅವರು ಸಾಲ್ವ್ ಮಾಡೋಲ್ಲ ಏನು ಎಂತ ಅಂತ ನಿಮಗೆ ಅಷ್ಟು ಡೌಟ್ ಇರುತ್ತೆ ಇದು ಬೆಂಗಳೂರದಾಗಿರೋ ಆಗಿರೋ ಕಾರಣ ಇದು ನಿಮಗೆ ತುಂಬ ಸೆಕ್ಯೂರ್ ಇರುತ್ತೆ ಮತ್ತು ಪ್ರಾಬ್ಲಮ್ ಕೂಡ ಕ್ಲೀನಾಗೆ ಸಾಲ್ವ್ ಆಗುತ್ತೆ ಅಂತ ನನ್ನ ಅನಿಸಿಕೆ ತುಂಬ ತುಂಬ ಫ್ರೆಂಡ್ಲಿಯಾಗಿದೆ ಅಪ್ಲಿಕೇಶನು ಈ ಅಪ್ಲಿಕೇಶನ್ನ ನಾನು ಜಾಸ್ತಿ ಫೋಕಸ್ ಮಾಡಿದ ಏನಕ್ಕೆ ಅಂತಂದರೆ ನಿಮ್ಗೆ ಆಲ್ರೆಡಿ ಮುಂಚೆನೇ ಹೇಳಿದೆ ಲಾಕ್ಡೌನ್ ಇದರಲ್ಲಿ ನಿಮಗೆ ತುಂಬ ಅಪ್ಲಿಕೇಶನ್ ಕೊಡಲಿಲ್ಲ ರೀಚಾರ್ಜ್ ಆಗಿರ್ಬೋದು ತುಂಬ ಕಂಪ್ನಿಗಳು ಬರಲಿಲ್ಲ ಮಾರ್ಕೆಟಲ್ಲಿ ತುಂಬ ಪರ ಕಸ್ಟಮರ್ನ ನೀವು ಹಾಗೆ ಕಳಿಸ್ಬೋದಲ್ಲ ಇವಾಗಲೇ ಬಿಸ್ನೆಸ್ ಆಯ್ತಿಲ್ಲ ಸುಮ್ಮನೆ ಬಂದಿರೋ ಕಸ್ಟಮರ್ನ ಒಂದೆರಡು ಕಸ್ಟಮರ್ನ ಹಾಗೆ ಕಳ್ಸೋಕ್ಕಾಗಲ್ಲ ಏನೋ ರೀಚಾರ್ಜ್ ಕೇಳ್ತಾರೆ ಏನಾದ್ರು ಒಂದು ಕೇಳ್ತಾರೆ ಸೊ ರೀಚಾರ್ಜ್ ಗೀಚಾರ್ಜೆಲ್ಲ ಮಡಿಕಿರಬೇಕಾಗುತ್ತೆ ನಾರ್ಮಲ್ ಅಪ್ಲಿಕೇಶನ್ಗಳನ್ನ ಮಡಿಕೊತ್ತು ಅಂತಂದ್ರೆ ಆಗಿರುತ್ತೆ ಇಲ್ಲಿ ರೀ ನೀವು ಅಮೌಂಟ್ ಲೋಡ್ ಮಾಡಿದ ಮೇಲೆ ಅಮೌಂಟ್ ಸಿಗಲ್ಲ ಆ ಥರದ್ದು ಏನೇನೋ ತುಂಬ ನಿಮ್ಮ ಹತ್ರ ಡೌಟ್ ಇರುತ್ತೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲೀನಾಗಿ ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಯಾರಿಗ ಡೌಟ್ ಇತ್ತು ಅಂತಂದರೆ ನಂಬರ್ ಕೂಡ ಕೊಟ್ಟಿರ್ತೀನಿ ಅವ್ರದ್ದು ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನೀವು ನಂಬರ್ ನೋಡ್ತು ಅಂತಂದರೆ ನೀವು ಆ ನಂಬರ್ ಸಿಗುತ್ತೆ ನೀವು ಆರಾಮಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಪ್ಲಿಕೇಶನ್ ರಿವ್ಯೂ ಬಗ್ಗೆ ಅಪ್ಲಿಕೇಶನ್ ಹೇಗಿದೆ ಅನ್ನೋದು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅಪ್ತಿನ ಬನ್ನಿ ಸ್ಕಿಪ್ ಮಾಡ್ದಂಗೆ ನೋಡೋಣ ಹಾಯ್ ಫ್ರೆಂಡ್ಸ್ ನಾನು ಮೊಬೈಲ್ ನಂಬರ್ನ ಕಮ್ಯುನ್ಸೇಷನಲ್ಲಿ ಆಗಿರ್ಬೋದು ಆಗಿರ್ಬೋದು ಕೊಟ್ಟಿರ್ತೀನಿ ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಐ ಡಿ ಕಿ ಡಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ ಆ ಐ ಡಿ ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ನಿಮಗೆ ಹೇಗೆಲ್ಲ ಆಗಿ ಮಾಡೋದು ಅಂತ ಅಪ್ಲಿಕೇಶನ್ ಎಲ್ಲನೂ ನಿಮಗೆ ಕಳಿಸ್ತಾರೆ ಇದು ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗೋಲ್ಲ ಅಪ್ಲಿಕೇಶನ್ ನೀವು ಹುಡ್ಕೋಕೆ ಹೋಗಬೇಡಿ ಅವರೇ ಅಪ್ಲಿಕೇಶನ್ನ ಕಳಿಸ್ತಾರೆ ನಿಮಗೆ ಅಪ್ಲಿಕೇಶನ್ ಬಂದು ಈ ಥರ ಇರುತ್ತೆ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದ್ದಿಲ್ಲ ಎಮ್ ಆರ್ ರೀಚ್ ಅಂತ ಸೊ ಈ ಥರ ಇರೋಂಥ ಅಪ್ಲಿಕೇಶನ್ ನೀವು ಬಂದ್ಬಿಟ್ಟು ನಿಮಗೆ ತುಂಬ 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 ಅಪ್ಲಿಕೇಶನ್ ಕೂಡ ನಿಮಗೆ ಚೆನ್ನಾಗಿರುವಂಥದ್ದು ನೀವು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಲಾಗಿನ್ ಮಾಡ್ಕೋತೀರ ನೀವು ನಾರ್ಮಲ್ ಲಾಗಿನ್ ಮಾಡ್ಕೋತೀರ ನಿಮಗೆ ಲಾಗಿನ್ ಮೇಲೆ ಇಲ್ಲಿ ನೋಡಿ ವ್ಯಾಲೆಟ್ ಒಂದು ವ್ಯಾಲೆಟು ಅಂತಿದೆ ಅಪ್ಲಿಕೇಶನಲ್ಲಿ ಮತ್ತು ನಿಮಗೆ ಸರ್ಚಿಂಗು ತುಂಬ ಆಪ್ಷನ್ಸ್ಗಳಿದೆ ನೀವು ಅಪ್ಲಿಕೇಶನ್ನ ತಗೊಂಡು ಯೂಸ್ ಮಾಡ್ತೀರ ನಿಮಗೆ ಅರ್ಥ ಅರ್ಥ ಆಗುತ್ತೆ ಇಲ್ಲೇ ಇಲ್ಲಿ ಏನೇನಿದೆ ಅಂತ ರಿಪೋರ್ಟು ರಿಪೋರ್ಟಿಗೆ ಹೋಯ್ತು ಅಂತಾರೆ ನಿಮಗೆ ಇಷ್ಟು ರೀಚಾರ್ಜ್ ಆಗಿರ್ಬೋದು ಪ್ರತಿಯೊಂದು ಕಂಪ್ಲೇಂಟ್ ಇಂಪ್ಲೇಂಟ್ ಏನೇನು ಮಾಡ್ತೀನಿ ಅಂತಂದರೆ ಪ್ರತಿಯೊಂದು ಸಿಗುವಂಥದ್ದು ವಾಲೆಟ್ ಒಂದು ಸೊ ವಾಲೆಟ್ ಒನ್ನಲ್ಲಿ ನಿಮಗೆ ಫಸ್ಟು ರೀಚಾರ್ಜ್ ಆಪ್ಷನ್ಸ್ಗಳೇನಿದೆ ಸೊ ಅದಕ್ಕೆ ಅಮೌಂಟ್ ಲೋಡ್ಗಳು ಮಾತ್ರ ಲೋಡ್ ಮಾಡಿರ್ತಾರೆ ಇವ ನಿಮಗೆ ಇವ ಸದ್ಯಕ್ಕೆ ನಿಮಗೆ ಪ್ರೀಪೇಯ್ಡು ಮತ್ತು ಡಿಟೇಜ್ ರೀಚಾರ್ಜ್ ಎರಡು ಕೊಟ್ಟಿರುವಂಥದ್ದು ಇನ್ನೂ ಎಲೆಕ್ಟ್ರಿಕ್ಷಲ್ ಬಿಲ್ ಆಗಿರ್ಬೋದು ವಾಟರ್ ಬಿಲ್ ಆಗಿರ್ಬೋದು ಬ್ರಾಂಡ್ಕಾಸ್ಟು ಗ್ಯಾಸ್ ಬಿಲ್ ಸೊ ಅದನ್ನು ಇನ್ನೂ ಸೊ ಎಡ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅದು ಆ್ಯಡ್ ಮಾಡ್ದಾಗ ಹೇಳ್ತಾರೆ ಈ ಸದ್ಯಕ್ಕೆ ಎರಡು ಆಪ್ಷನ್ಸ್ ಇದೆ ಪ್ರೀಪೇಯ್ಡ್ ರೀಚಾರ್ಜು ಮತ್ತು ಡಿ ಟಿ ರೀಚಾರ್ಜು ಎರಡೂ ಕೂಡ ಚೆನ್ನಾಗಿದೆ ಈ ನೋಡಿ ಪ್ರೀಪೇಯ್ಡ್ ರೀಚಾರ್ಜ್ ಹೋಯ್ತು ಅಂದರೆ ಪ್ರತಿಯೊಂದು ಆಪ್ಷನ್ಸ್ಗಳು ಚೆನ್ನಾಗಿದೆ ಪ್ರತಿಯೊಂದು ಪ್ಲ್ಯಾನ್ ಕೂಡ ನಿಮಗೆ ಶೋ ಆಗೋವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಯಾವುದೋ ಒಂದು ನಂಬರ್ ಹಾಕೋಣ ಈಗ ಹಾಕಾದ್ಮೇಲೆ ಈ ಬ್ರೌಸರ್ ಪ್ಲ್ಯಾನ್ ಅಂತ ಹೊಡ್ರಿ ಗೊತ್ತಾಯ್ತಾ ಈ ಬ್ರೌಸರ್ ಪ್ಲ್ಯಾನ್ ಹೊಡೆದಿದ್ದ ಈ ಫುಲ್ಲು ಬ್ರೌಸರ್ ಪ್ಲ್ಯಾನ್ ಬರುತ್ತೆ ಓಕೆ ನೋಡಿ ಅಂದರೆ ಇದು ತ್ರೀ ಜಿ ಫೋರ್ ಜಿ ಅಂತ ಇದೆಯಲ್ಲ ಅದು ಟೂ ಜಿ ಬಿ ಫೋರ್ ಜಿ ಬಿ ಆ ಥರ ಬರುತ್ತೆ ನಿಮಗೆ ನಿಮಗೆ ರೀಚಾರ್ಜ್ ಮಾಡ್ತಿದ್ದಂಗೆ ನಿಮಗೆ ಅರ್ಥ ಆಗುತ್ತೆ ಈ ರೋಮಿಂಗ್ ಕಾಲ ಇರ್ಬೋದು ರೇಟ್ ಆಫ್ ಇಂಟ್ರೆಸ್ಟು ಪ್ರತಿ ಒಂದು ಕೂಡ ಇರುವಂಥದ್ದು ಅದಾದಮೇಲೆ ಡಿ ಟಿ ಆ ರೀಚಾರ್ಜು ಡಿ ಟಿ ಆ ರೀಚಾರ್ಜು ಕೂಡ ಚೆನ್ನಾಗಿದೆ ನೀವು ಆ ಲೋಬಲ್ ಕಸ್ಟಮರ್ದು ಏನು ನಂಬರ್ ಆಗ್ತೀರ ಡಿ ಟಿ ಎಚ್ದು ಸೊ ಡಿ ಟೆ ಎಚ್ ನಂಬರ್ ಹಾಕಿದ್ದೇಶನ್ಗೆ ಶೋ ಆಗೋ ಒಂದು ಒಂದೆರಡು ನಿಮಿಷ ಹೇಳಿರಿ ಡಿ ನಂಬರ್ ಹಾಕಿ ತೋರಿಸ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ಡಿ ಚೆಚ್ಚು ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ ಹೇಗೆ ಶೋ ಆಗೋದು ಪ್ಲಾನ್ ಇಲ್ಲ ಅಂತ ಸೊ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಏರ್ಟೆಲ್ ಡಿಟೇಚ್ನ ಚಿಕ್ ಮಾಡಿಬಿಟ್ಟು ನಾವು ಏರ್ಟೆಲ್ ಡಿಟೇಲ್ಸ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡೋಣ ಇಲ್ಲಿ ನೋಡಿ ಡಿಟೆಚ್ ಇನ್ಫಾರ್ಮೇಷನ್ ಅಂತಿದ್ದಿಲ್ಲ ಅಲ್ಲಿಗೆ ಹೊಡಿತು ಅಂತಂದಾಗ ನಿಮಗೆ ಅದು ಅವ್ರದ್ದು ನೇಮ್ ಏನಿದೆ ಮತ್ತು ಅವ್ರ ಪ್ಲ್ಯಾನ್ ಯಾವುದರಲ್ಲಿದ್ದಾರೆ ಸೊ ತುಂಬ ತೋರಿಸುತ್ತೆ ಇಲ್ಲಿ ನೋಡಿ ಅವ್ರ ಬ್ಯಾಲೆನ್ಸ್ ಅಮೌಂಟು ಎಲ್ಲ ಏನೇನಿದೆ ಎಲ್ಲ ತೋರಿಸ್ತೈತೆ ಅದಾದಮೇಲೆ ರೀಚೇ ಮಾಡ್ತೀರಾ ಅಕಸ್ಮಾತ್ ಅವ್ರ ಟಿ ವಿ ಆಫ್ ಮಾಡ್ಕೊಂಡು ಬಂದಿತ್ತು ಅಂತಂದರೆ ನಿಮ್ಗೆ ಇಲ್ಲಿ ನೋಡಿ ಹೆವಿ ರೀಫ್ರೆಶ್ ಅಂತೈತಲ್ಲ ಇರುಮ್ಯಾಟಿಕ್ ಮಾಡ್ತು ಅಂದ ತಕ್ಷಣಕ್ಕೆ ಅದು ಆಟೋಮೆಟಿಕ್ಕು ಡಿ ಟಿ ಏನಿದೆ ಅದು ಐ ಟೆಡ್ ಡಿ ಟಿ ರಿಫ್ರೆಶ್ ಆಗುತ್ತೆ ಕಸ್ಟಮರ್ ಕೇರಿಗೂ ಕಾಳು ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಈ ಥರ ಎಲ್ಲ ಆಪ್ಷನ್ಸ್ ನಮಗೆ ನಿಮಗೆ ಕೊಟ್ಟಿರುವಂಥದ್ದು ಅಪ್ಲಿಕೇಶನ್ ಕೂಡ ಚೆನ್ನಾಗಿರುವಂಥದ್ದು ಅದಾದಮೇಲೆ ಎಲ್ಲ ಫುಲ್ ಆಯಿತು ಈಗ ಅಪ್ಲಿಕೇಶನ್ಗೆ ನಾವು ಅಮೌಂಟು ಹೇಗೆ ಲೋಡ್ ಮಾಡೋದು ಅನ್ನೋದು ನಿಮಗೆ ಒಂದು ಡೌಟ್ ಇರುತ್ತೆ ಅದರ್ಸ್ ಮೇಲೆ ಹೋಗ್ತೀರ ಅದರ್ಸ್ ಮೇಲೆ ಹೋಗ್ಬಿಟ್ಟು ಪೇಮೆಂಟ್ ರಿಕ್ವೆಸ್ಟ್ ಕೊಡ್ತೀರಾ ಇವಾಗ ಅಮೌಂಟು ಯಾವುದೇ ಥರ ನೀವು ಏನೋ ಲೋಡ್ ಮಾಡೋಂಗಿತ್ತು ಅಂತಂದರೆ ಲೋಡ್ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸ್ಬೋದು ಇಲ್ಲ ಅಂತಂದರೆ ನಂಬರು ವಾಟ್ಸಪ್ ನಂಬರ್ ಇರುತ್ತೆ ಇಲ್ಲಿ ಫೋನ್ಪೇ ಗೂಗಲ್ ಪೇ ನಂಬರ್ ಕೊಡ್ತಾರೆ ಸೊ ಆ ನಂಬರಿಗೆ ಕಳಿಸಾದ ಮೇಲೆ ನೀ ಒಂದು ಐದತ್ತು ನಿಮಿಷದಲ್ಲಿ ನಿಮ್ಗೆ ಅಮೌಂಟು ಆ್ಯಡ್ ಆಗುವಂಥದ್ದು ಆ್ಯಡ್ ಎಲ್ಲಾಗುತ್ತೆ ಅಂತಂದರೆ ನಿಮಗೆ ಮೇಲ್ಗಡೆ ಇಲ್ಲಿ ವಾಲೆಟ್ ಒಂದು ವಾಲೆಟ್ ಟು ಅಂತ ಇಲ್ಲಿ ನೋಡಿ ಆ ವಾಲೆಟ್ ಆಪ್ಷನ್ಸ್ ಇದೆ ಸೊ ವಾಲೆಟ್ ಒನ್ನಲ್ಲಿ ನಿಮಗೆ ಕಮಿಷನ್ ಸೇರಿಸಿ ನಿಮಗೆ ಅಮೌಂಟು ಅಲ್ಲಿ ಬಂದು ಆಗಿರುತ್ತೆ ಅಂತ ಆಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೇನೋ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀವಿ ಅಪ್ಲಿಕೇಶನ್ನು ತುಂಬ 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 ಯೂಸ್ಫುಲ್ ಆಗಿದೆ ಫ್ರೀಯಾಗೂ ಇದೆ ಅಪ್ಲಿಕೇಶನ್ಗೆ ಒಂದು ರೂಪಾಯಿ ಕೂಡ ಪೇ ಮಾಡೋಗಿಲ್ಲ ಇದ್ರ ಬೆನಿಫಿಟ್ನ ಇವಾಗಲೇ ಬಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಮುಂದಕ್ಕೆ ಏನಪ್ಪ ಪ್ರೀಪೇಯು ಲ್ಯಾಂಡ್ ಲೈನು ಎಲೆಕ್ಟ್ರಿಷನ್ ಬಿಲ್ ಏನಾದ್ರು ಆ್ಯಡ್ ಮಾಡ್ತು ಅಂತಂದರೆ ಮಿನಿಮಮ್ ಅಂದರು ಇದಕ್ಕೆ ಅಮೌಂಟ್ ಚಾರ್ಜಸ್ ಮಾಡೇ ಮಾಡ್ತಾರೆ ಸೊ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಈಗ ಅಪ್ಲಿಕೇಶನ್ ಏನಿದೆ ಫ್ರೀ ಆಫ್ ಕಾಸ್ಟು ಪ್ರತಿಯೊಬ್ಬರು ರೀಟೇಲರ್ ಯಾರಿದೆ ರೀಚಾರ್ಜ್ ಶಾಪ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ನ ತಗೊಂಡು ತಮ್ಮ ಬಿಸ್ನೆಸ್ನ ಇರಲಿ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟಾಟಾ ಜೈ ಇನ್ ಜೈ ಕರ್ಣಕ ಮಾತೆ